ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳ ಸ್ವಾಗತ. ಈ ದಿನ ನಾನು ಪೈನಾಪಲ್ ಬರ್ಫಿನ್ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ಪೈನಾಪಲ್ಲು ಒಂದು, ಸಕ್ಕರೆ 3 ಕಪ್ನಷ್ಟು, ತೆಂಗಿನಕಾಯಿ ತುರಿ 4 ಕಪ್ನಷ್ಟು, ತುಪ್ಪ 1-5 ಟೇಬಲ್ ಸ್ಪೂನ್ನಷ್ಟು. ಪೈನಾಪಲ್ನ ಈ ತೊಟ್ಟಿನ ಭಾಗ, ಈ ಹಿಂದ್ಗಡೆ ಭಾಗ ಎಲ್ಲ ತೆಕ್ಕೊಳ್ಳಿ ಕ್ಲೀನಾಗಿ. ಈ ಮುಳ್ಳನ್ನೆಲ್ಲ ತೆಗೆದ್ಬಿಡಿ. ಈ ಮುಳ್ಳೆಲ್ಲ ತೆಗೆದ್ಬಿಟ್ಟು ಇದ್ರದ್ದು ಮಧ್ಯದ ಭಾಗ ಸ್ವಲ್ಪ ತೆಗೀರಿ, ಜಾಸ್ತಿ ಅಂತ ತೆಗೆದ್ಬೇಡ. ತೆಗೆದ್ಬಿಟ್ಟು ಇದನ್ನ ಒಂದು ಈ ಸೈಜಿನ ಹೋಲ್ ಮಾಡಿ ಮಿಕ್ಸಿಲಿ ಸಣ್ಣಗೆ ತಿರುಕೊಂಡ್ಬಿಡಿ. 3 ಬಟ್ಲಷ್ಟಾದರೆ ಸಾಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಅದನ್ನ ಒಂದು ದಪ್ಪ ತೆಳೆ ಇರುವಂತಹ ಬಾಣಲೆಗೆ ಹಾಕಿ. ಹಾಗೆ ಈ ತೆಂಗಿನಕಾಯಿ ತುರಿನೂ ಜಾರಿಗೆ ಹಾಕಿಬಿಟ್ಟು ಒಂದ್ಸಲ ರುಬ್ಬಿಟ್ರೆ ಸಾಕು, ತೀರಾ ನುಣ್ಣಗೆ ರುಬ್ಬೋದು ಬೇಡ. ಇದನ್ನು ಈ ಥರ ಆಗೋಷ್ಟು ರುಬ್ಬಿದ್ರೆ ಸಾಕು. ಅಂದರೆ ಕಾಯಿ ನೀವು ತುರಿಬೇಕಾದ್ರೆ ಎಲ್ಲರೂ ಹೋಳು ಹೋಳಾಗಿ ಬಂದಿದ್ರೆ ಅದೆಲ್ಲ ಒಂದೇ ಕನ್ಸಿಸ್ಟೆನ್ಸಿ ಆಗಲಿಕ್ಕೆ ಒಂದ್ಸಲ ಮಿಕ್ಸಿಗೆ ಹಾಕಿದರೆ ಸಾಕು. ಸಕ್ಕರೆನೂ ಹಾಕಿ ಅದೇ ಪಾತ್ರೆಗೆ, ಸ್ಟವ್ ಹಚ್ಚಿಬಿಟ್ಟು ಸಣ್ಣ ಉರಿನಲ್ಲಿಡಿ. ಹಾಗೆ ಕೈ ಆಡಿ ಸಕ್ಕರೆ ಎಲ್ಲ ಕಡೆ ಮಿಕ್ಸ್ ಆಗಲಿ. ಈಗ ನೋಡಿ ಸಕ್ಕರೆ ಎಲ್ಲ ಕರಗಿ ನೀರಾಗ್ತಾ ಬಂದಿದೆ. ಈ ನೀರಾದಾಗ ನೀವು ಸ್ವಲ್ಪ ಮೀಡಿಯಂ ಉರಿನಲ್ಲಿ ಇಟ್ಟುಕೋಬೋದು. ಈಗಿದು ಸಕ್ಕರೆ ಕುದಿಯೋಕ್ಕೆ ಶುರು ಆದ ತಕ್ಷಣ ಎಲ್ಲ ಕಡೆ ಹಾರುತ್ತೆ. ಬೇಕಾದ್ರೆ ನೀವು ಒಂದು ತಟ್ಟೆನ ಮುಚ್ಚಿಡ್ಬೋದು, ಆದರೆ ಮಧ್ಯ ಕೈ ಆಡ್ತಾ ಇರಬೇಕು. ಇದು ನೀರಾಗಿದ್ದಾಗ ಸ್ವಲ್ಪ ಬಿಟ್ಟು ಬಿಟ್ಟು ಕೈ ಆಡ್ಬೋದು. ಇದು ಗಟ್ಟಿ ಆಗ್ತಾ ಬಂದಿದೆ. ಗಟ್ಟಿ ಆಗ್ತಾ ಬಂದಂಗೆ ಹೊರಗೆಲ್ಲ ಸಿಡಿಯಲ್ಲ, ಅವಾಗ ಬೇಕಾದ್ರೆ ನೀವು ಮುತ್ತಲನ ತೆಗೆದಿಡ್ಬೋದು. ಮೀಡಿಯಮಲ್ಲಿ ಉರಿನಲ್ಲೇ ಇರಲಿ, ನಿಧಾನವಾಗಿ ಕೈ ಆಡ್ತಾ ಇರಿ. ಗಟ್ಟಿ ಆಗ್ತಾ ಬಂದಂಗೆ ತಳ ಹೊತ್ತೋದು ಜಾಸ್ತಿ ಇರುತ್ತೆ, ಮಧ್ಯ ಕೈ ಆಡ್ತಾ ಇರಿ. ಇದು ತಳ ಬಿಡ್ತಾ ಬಂದಿದೆ ನೋಡಿ. ತಳ ಬಿಡ್ತಾ ಬರ್ತಿದ್ದ ಹಾಗೆ ನೀವು ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಹೀಗೆ ತಳ ಹಿಡಿತಾ ಬಂದಾಗ ಸ್ವಲ್ಪ ತುಪ್ಪ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು. ಇದು ಈಗ ಗಟ್ಟಿ ಆಗ್ತಿದೆ ನೋಡಿ, ತಳ ಹಿಡ್ಕೊತಾ ಬರ್ತಾ ಇದೆ. ಈಗ ನೀವು ಸ್ವಲ್ಪ ಅದರನ್ನು ಗಮನಿಸ್ತಾನೆ ಕೈ ಆಡ್ತಾನೆ ಇರಬೇಕು. ಈಗ ನೋಡಿ ಇದು ತಳ ಬಿಟ್ಕೊತಾ ಇದೆ. ತಳ ಬಿಟ್ಕೊತ ಬರ್ತಾ ಇದ್ದ ಹಾಗೆ ನೀವು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ತುಪ್ಪ ಹಾಕಿ ನೋಡಿ, ಚೆನ್ನಾಗಿ ಪೂರ್ತಿಯಾಗಿ ತಳ ಬಿಟ್ಟಿದೆ. ಇದು ಕೂಡ ನೋಡಿ ಒಂದೇ ಕಡೆ ಹೀಗೆ ಮುದ್ದೆ ಆಗಿ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಇದನ್ನ ತುಪ್ಪ ಹಚ್ಚಿದ ತಟ್ಟೆಗೆ ತೆಗೆದ್ಬಿಟ್ರೆ ಆಯ್ತು. ಸ್ಟವ್ ಆಫ್ ಮಾಡಿ ತಟ್ಟೆಗೆ ಹಾಕಿದ್ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನ. ತಟ್ಟೆ ಎಲ್ಲ ಕಡೆನೂ ಈ ಬರ್ಫಿದು ಮಿಕ್ಸ್ಚರ್ ಸರಿಯಾಗಿ ಒಂದೇ ಸಮ ಬೀಳೋ ಹಾಗೆ ಇದನ್ನ ಸ್ಪ್ರೆಡ್ ಮಾಡಿ. ಇದು ತಟ್ಟೆ ಹಾಕಿ 1 ನಿಮಿಷ ಆದ ತಕ್ಷಣ ಕಟ್ ಮಾಡಿ. ಒಂದೇ ಸೈಜ್ನಲ್ಲಿ ಎಲ್ಲ ಪೀಸು ಇರುವ ಹಾಗೆ ಕಟ್ ಮಾಡಿ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಪೀಸ್ ತೆಗಿಬೇಕಾದ್ರೆ ಒಂದು ಸೈಡಿನ ಪೀಸನ್ನು ಫಸ್ಟು ತೆಕ್ಕೊಂಬಿಡಿ, ಆಮೇಲೆ ಉಳಿದಿದ್ದ ಪೀಸನ್ನು ನಿಧಾನವಾಗಿ ತೆಕ್ಕೊಳ್ಳಿ. ಆವಾಗ ಎಲ್ಲ ಪೀಸು ಕೂಡ ನೀಟಾಗಿ ತೆಗಿಲಿಕ್ಕೆ ಬರುತ್ತೆ. ಫಸ್ಟು ಹೀಗೆ ಈ ರೋನಲ್ಲಿ ತೆಕ್ಕೊಂಡು ಆಮೇಲೆ ಈ ರೋನಲ್ಲಿ ತೆಕ್ಕೊಂಬಿಡಿ. ಒಂದು ಈ ಅಳತೆದು ಸುಮಾರಾಗಿ ಒಂದು 45-46 ಪೀಸ್ ಆಗುತ್ತೆ. ಇಲ್ಲಿ ನಾನು ಪೈನಾಪಲ್ ಬರ್ಫಿಗೆ ಯಾವುದೇ ಫ್ಲೇವರ್ ಹಾಕಿಲ್ಲ. ಅಂದರೆ ಪೈನಾಪಲ್ಗೆ ಒಂದು ವಿಶಿಷ್ಟವಾದ ಪರಿಮಳ ಇರೋದ್ರಿಂದ ಅದಕ್ಕೇನು ಫ್ಲೇವರ್ ಅವಶ್ಯಕತೆ ಏನಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಬೇಕಾದ್ರೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕೋಬೋದು. ಪೈನಾಪಲ್ ಬರ್ಫಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ರಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಹೇಗೆ ಬಂತು ಅಂಥೇಳಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.